हाय हेलो फ्रेंड्स एल्लरिगू नमस्कार रॉयल स्टार कन्नड ज्ञान ज्योति यूट्यूब चैनल गे निमेल्लरिगू स्वागत इदीग ई वीडियो नल्ली तुलसी हब्बदंदु तुलसी पूजे अथवा तुलसी विवाहवन्नु संपूर्ण विधि विधानदोंदिगे याव रीति पूजा विधानवन्नु अनुसरिसबेकु एन्नुव संपूर्ण माहितियन्नु तिळियोण बन्नि अदक्कू मुंचे नीवु नम्म चैनल गे सब्स्क्राइब आगदे ई वीडियोवन्नु नोड्ता इद्दरे ई कूडले सब्स्क्राइब आगि हागू ई वीडियो इष्ट आयतंद्रे तप्पदे ओंदु लाइक माडोदन्न मरिबेडि ಅಂತ ಹೇಳ್ತಾ ಈ ವಿಡಿಯೋವನ್ನ ಇದೀಗ ಶುರು ಮಾಡೋಣ ಬನ್ನಿ. ಈ ತುಳಸಿ ಹಬ್ಬದ ದಿನದಂದು ತುಳಸಿ ಶಾಲಿಗ್ರಾಮವನ್ನು ಮದುವೆಯಾಗುತ್ತಾಳೆ ಮತ್ತು ಮಹಿಳೆಯರು ಲಕ್ಷ್ಮೀ ದೇವಿಯ ಹೆಸರಿನಲ್ಲಿ ಉಪವಾಸವನ್ನು ಮಾಡುತ್ತಾರೆ. ಏಕೆಂದರೆ ತುಳಸಿಯು ವಿಷ್ಣುವಿಗೆ ಬಹಳ ಪ್ರಿಯ. ಶಾಲಿಗ್ರಾಮವು ವಿಷ್ಣುವಿನ ಒಂದು ರೂಪವಾಗಿದೆ. ತುಳಸಿ ವಿವಾಹದ ದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿಕೊಂಡು ಉಪವಾಸ ವ್ರತವನ್ನು ಕೈಗೊಳ್ಳಬೇಕು. ಇದರ ನಂತರ ವಿಷ್ಣುವನ್ನು ಪೂಜಿಸಿ ದೇವರ ಮುಂದೆ ದೀಪವನ್ನು ಬೆಳಗಿಸಿ ವಿಷ್ಣುವಿಗೆ ಹಣ್ಣು ಮತ್ತು ಹೂವುಗಳನ್ನು ಅರ್ಪಿಸಬೇಕು. ನಂತರ ಏಕಾದಶಿಯ ದಿನದಂದು ತುಳಸಿಯನ್ನು ವಿಷ್ಣುವಿಗೆ ಅರ್ಪಿಸಬೇಕಾಗುತ್ತದೆ. ಏಕೆಂದರೆ ತುಳಸಿ ದಳವಿಲ್ಲದೆ ಭಗವಾನ್ ವಿಷ್ಣು ಭೋಗವನ್ನು ಸ್ವೀಕರಿಸುವುದಿಲ್ಲ. ಸಂಜೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಏಕಾದಶಿಯ ದಿನದಂದು ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಸಾತ್ವಿಕ ಆಹಾರವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಇನ್ನು ಈ ದಿನ ವಿಷ್ಣುವಿನ ಜೊತೆಗೆ ತುಳಸಿ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ರಾತ್ರಿ ಅಥವಾ ಸಾಯಂಕಾಲ ತುಳಸಿ ಮತ್ತು ಶಾಲಿಗ್ರಾಮದ ವಿವಾಹವನ್ನು ನೆರವೇರಿಸಬೇಕಾಗುತ್ತದೆ. ಇನ್ನು ತುಳಸಿ ವಿವಾಹದ ಪೂಜಾ ಪದ್ಧತಿಯನ್ನು ತಿಳಿಯುವುದಾದರೆ ತುಳಸಿ ಹಬ್ಬದ ದಿನದಂದು ಮುಂಜಾನೆ ಬೇಗನೆ ಎದ್ದು ಮೊದಲು ತುಳಸಿ ಕಟ್ಟೆಯನ್ನು ಮತ್ತು ತುಳಸಿ ಗಿಡವನ್ನು ಶುದ್ಧಗೊಳಿಸಿಕೊಂಡಿರಬೇಕು. ನಂತರ ತುಳಸಿ ಕಟ್ಟೆಯ ಮುಂದೆ ನೀರು ಅಥವಾ ಸಗಣಿ ನೀರನ್ನು ಹಾಕಿ ರಂಗೋಲಿಯನ್ನು ಬಿಡಿಸಿರಬೇಕು. ನಂತರ ತುಳಸಿ ಕಟ್ಟೆಯ ಸುತ್ತಲೂ ಸಾಧ್ಯವಾದರೆ ಕಬ್ಬನ್ನು ತೆಗೆದುಕೊಂಡು ಬಂದು ಕಬ್ಬಿನ ಮೇಲಾವರಣವನ್ನು ಮಾಡಬೇಕು. ನಂತರ ಸಾಧ್ಯವಾದರೆ ತುಳಸಿ ಗಿಡದ ಪಾಟ್ಗೆ ಸೀರೆಯನ್ನು ಉಡಿಸಿ ಆಭರಣಗಳಿಂದ ಅಲಂಕರಿಸಬಹುದು. ಅಥವಾ ಸಾಧ್ಯವಾಗದಿದ್ದರೆ ಹೊಸದಾದ ಕೆಂಪು, ಹಸಿರು ಅಥವಾ ಹಳದಿ ಬಣ್ಣದ ಸೀರೆ ಕುಪ್ಪಸಗಳನ್ನು ತುಳಸಿ ಗಿಡಕ್ಕೆ ಹೊದಿಸಿ ಕೆಲವೊಂದು ಆಭರಣಗಳನ್ನು ರೆಂಬೆ ಕೊಂಬೆಗಳಿಗೆ ಸಿಕ್ಕಿಸಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಅರಿಶಿನ, ಕುಂಕುಮ ಹೂವುಗಳಿಂದ ಅಲಂಕರಿಸಬೇಕು. ಇನ್ನು ತುಳಸಿ ದೇವಿಗೆ ಬಹಳ ಪ್ರಿಯವಾದಂತಹ ಹೂವುಗಳೆಂದರೆ ಮಲ್ಲಿಗೆ, ಸೇವಂತಿಗೆ, ಕಮಲ ಇತ್ಯಾದಿ ಹೂವುಗಳು. ಸುಗಂಧಭರಿತ ಹೂವುಗಳನ್ನು ಸಹ ಅರ್ಪಿಸಬಹುದು. ನಂತರ ಬೆಟ್ಟದ ನಲ್ಲಿಕಾಯಿಯ ರೆಂಬೆಯನ್ನು ಅಥವಾ ಶ್ರೀ ವಿಷ್ಣುವಿನ ಶಾಲಿಗ್ರಾಮವನ್ನು ತುಳಸಿ ಗಿಡದ ಜೊತೆಗೆ ಬಲಗಡೆ ಇಟ್ಟು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ನಂತರ ದೀಪಗಳನ್ನು ಹಚ್ಚಬೇಕಾಗುತ್ತದೆ. ಆ ನಂತರ ಒಂದು ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಮೂರು ತರಹದ ಹಣ್ಣುಗಳು, ಬಳೆ, ಬಾಗಿನ ಹಾಗೂ ಇನ್ನಿತರ ಮಂಗಳ ದ್ರವ್ಯಗಳನ್ನು ಜೋಡಿಸಿ ಇಡಬೇಕಾಗುತ್ತದೆ. ನಂತರ ಮೂರು ಅಥವಾ ಐದು ಅಥವಾ ಏಳು ಅಥವಾ ಒಂಬತ್ತು ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ದೀಪದ ಆಕಾರವನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಲು ಸಿದ್ಧ ಮಾಡಿಕೊಳ್ಳಬೇಕಾಗುತ್ತದೆ. ನಂತರ ನೈವೇದ್ಯಕ್ಕಾಗಿ ಹೆಸರುಬೇಳೆ ಕೋಸಂಬರಿಯನ್ನು ಮತ್ತು ಬೆಲ್ಲದ ನಿಂಬೆ ಪಾನಕವನ್ನು ಅಥವಾ ಅವಲಕ್ಕಿ ಬೆಲ್ಲವನ್ನು ಅಥವಾ ಕ್ಷೀರಾನ್ನವನ್ನು ಅಥವಾ ಪಾಯಸವನ್ನು ಸಿದ್ಧ ಮಾಡಿಟ್ಟುಕೊಂಡು ಸಮರ್ಪಿಸಬೇಕು. ನಂತರ ಮಾಂಗಲ್ಯದ ರೂಪವಾಗಿ ಒಂದು ಅರಿಶಿನ ಕೊಂಬಿನ ದಾರವನ್ನು ಸಿದ್ಧ ಮಾಡಿಟ್ಟುಕೊಳ್ಳಬೇಕು. ನಂತರ ಷೋಡಶೋಪಚಾರ ಪೂಜೆಯೊಂದಿಗೆ ಪೂಜೆಯನ್ನು ಮಾಡಬೇಕಾಗುತ್ತದೆ. ಆ ನಂತರ ಹೊಸ ಮದುವೆ ಹೆಣ್ಣು ಗಂಡಿಗೆ ಹಚ್ಚುವ ಹಾಗೆಯೇ ಅರಿಶಿನವನ್ನು ತುಳಸಿ ಗಿಡಕ್ಕೆ ಮತ್ತು ಶ್ರೀ ವಿಷ್ಣುವಿನ ಶಾಲಿಗ್ರಾಮಕ್ಕೆ ಹಚ್ಚಬೇಕಾಗುತ್ತದೆ. ನಂತರ ಸ್ವಲ್ಪ ಕುಂಕುಮವನ್ನು ಹಚ್ಚಿ ಹೂವುಗಳನ್ನು ಅರ್ಪಿಸಬೇಕಾಗುತ್ತದೆ. ಆ ನಂತರ ತೆಂಗಿನಕಾಯಿಯನ್ನು ಹೊಡೆದು ಬೃಂದಾವನದ ಎರಡೂ ಬದಿಯಲ್ಲಿ ಇಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಆ ನಂತರ ಅರಿಶಿನದ ಕೊಂಬನ್ನು ತೆಗೆದುಕೊಂಡು ತುಳಸಿ ಗಿಡಕ್ಕೆ ಕಟ್ಟಬೇಕಾಗುತ್ತದೆ. ನಂತರ ಈ ವಿಡಿಯೋನಲ್ಲಿ ತೋರಿಸುತ್ತಿರುವಂತಹ ಈ ಮಂತ್ರಗಳನ್ನು ಹೇಳುತ್ತಾ ಭಕ್ತಿಯಿಂದ ಕೈಮುಗಿದು ಪೂಜೆಯನ್ನು ಮಾಡಬೇಕಾಗುತ್ತದೆ. ನಂತರ ತುಳಸಿ ಅಷ್ಟೋತ್ತರವನ್ನು ಶ್ರೀ ವಿಷ್ಣು ಅಥವಾ ಶ್ರೀಕೃಷ್ಣನ ಅಷ್ಟೋತ್ತರವನ್ನು ಹೇಳಿ ಹೂವುಗಳನ್ನು ಅರ್ಪಿಸುತ್ತಾ ಪೂಜಿಸಬೇಕು. ಆ ನಂತರ ಸಾಧ್ಯವಾದರೆ ಶ್ರೀ ಲಕ್ಷ್ಮೀ ಸ್ವರೂಪರಾದಂತಹ ತುಳಸಿ ದೇವಿಗೆ ಶ್ರೀ ಸೂಕ್ತವನ್ನು ಮತ್ತು ಶ್ರೀ ವಿಷ್ಣುವಿಗೆ ಪುರುಷ ಸೂಕ್ತ ಮತ್ತು ನಾರಾಯಣ ಸೂಕ್ತವನ್ನು ಪಠಿಸಿ ಅಥವಾ ಕೇಳಬಹುದು. ನಂತರ ಧೂಪ ದೀಪವನ್ನು ಹಚ್ಚಿ ಮಂಗಳಾರತಿಯನ್ನು ಬೆಳಗಬೇಕಾಗುತ್ತದೆ. ನಂತರ ಮಹಾಮಂಗಳಾರತಿಯನ್ನು ಮನೆ ಮಂದಿಯೆಲ್ಲ ಸ್ವೀಕರಿಸಿ ಆ ನಂತರ ಐದು ಬತ್ತಿಯ ತುಪ್ಪದ ಆರತಿಯನ್ನಾಗಲಿ ಅಥವಾ ಬೆಟ್ಟದ ನಲ್ಲಿಕಾಯಿಯ ಐದು ತುಪ್ಪದ ದೀಪವನ್ನಾಗಲಿ ಹಚ್ಚಿ ದೇವಿಗೆ ಬೆಳಗಬೇಕಾಗುತ್ತದೆ. ನಂತರ ಕೆಂಪಾರತಿಯನ್ನು ಮಾಡಿಕೊಂಡು ಆರತಿಯ ಹಾಡಿನೊಂದಿಗೆ ಬೆಳಗಬೇಕು. ಹೀಗೆ ಪೂಜೆಯೆಲ್ಲ ಆದ ನಂತರ ನಿಮ್ಮ ಮನಸ್ಸಿನ ಬಯಕೆ ಕೋರಿಕೆಗಳನ್ನು ಮತ್ತು ನಿಮ್ಮ ಪ್ರಾರ್ಥನೆಗಳೆಲ್ಲ ಈಡೇರಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಬೇಕು. ಆ ನಂತರ ಮನೆ ಮಂದಿಯೆಲ್ಲ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಬೇಕಾಗುತ್ತದೆ. ನಂತರ
ನಂತರ ಪೂಜೆಯೆಲ್ಲ ಮುಗಿದ ಮೇಲೆ 3, 5, 7 ಅಥವಾ 9 ಜನ ಮುತ್ತೈದೆಯರನ್ನು ಕರೆದು ಹರಿಶಿನ ಕುಂಕುಮ ತಾಂಬೂಲಗಳನ್ನು ಕೊಟ್ಟು ಅವರು ನಿಮಗಿಂತ ಹಿರಿಯವರಾದರೆ ಅವರ ಬಳಿ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಹೀಗೆ ಪೂಜೆಯೆಲ್ಲ ಮುಗಿದ ನಂತರ ರಾತ್ರಿ ಮಲಗುವ ಮುಂಚೆ ಒಮ್ಮೆ ಧೂಪ ದೀಪವನ್ನು ಬೆಳಗಿ ಸಾಲಿಗ್ರಾಮವನ್ನು ಸ್ವಲ್ಪ ಕದಲಿಸಿ ಇಡಬೇಕಾಗುತ್ತದೆ. ನಂತರ ನಿಮಗೆ ಯಾವಾಗ ಬೇಕಾದರೂ ಸಾಲಿಗ್ರಾಮವನ್ನು ಎತ್ತಿಡಬಹುದಾಗುತ್ತದೆ. ಹೀಗೆ ವಿಧಿವಿಧಾನದೊಂದಿಗೆ ತುಳಸಿ ವಿವಾಹವನ್ನು ಮಾಡಿ ಶ್ರೀ ತುಳಸಿ ಸ್ವರೂಪಳಾದಂತಹ ತಾಯಿ ಮಹಾಲಕ್ಷ್ಮಿ ಮತ್ತು ಶ್ರೀ ಮಹಾವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಇವತ್ತಿನ ಇದಿಷ್ಟು ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ತುಳಸಿ ಹಬ್ಬಕ್ಕೆ ಸಂಬಂಧಿಸಿದ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ, ಪ್ಲೀಸ್ ಚೆಕ್ ಮಾಡಿ ಆ ವಿಡಿಯೋಗಳನ್ನು ಸಹ ನೋಡ್ಕೊಂಡು ಬನ್ನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.